ಸುಲಭ ರೂಪಕ್ಕೆ ತನ್ನಿ ಮೂರು ಎಕ್ಸ್ ಗಾತ ಎರಡು ಮೈನಸ್ ಎಂಟು ಎಕ್ಸ್ ಪ್ಲಸ್ ಏಳು ಪ್ಲಸ್ ಎರಡು ಎಕ್ಸ್ ಗಾತ ಮೂರು ಮೈನಸ್ ಎಕ್ಸ್ ಗಾತ ಎರಡು ಪ್ಲಸ್ ಎಂಟು ಎಕ್ಸ್ ಮೈನಸ್ ಮೂರನ್ನು ನಾವು ಸುಲಭ ರೂಪಕ್ಕೆ ತರಬೇಕಾಗಿದೆ ಸುಲಭ ರೂಪಕ್ಕೆ ತನ್ನಿ ಅಂದ್ರೆ ಅರ್ಥ ನಾವು ಸಜಾತಿ ಪದಗಳನ್ನ ಕೂಡುವುದು ಆಗಿರತ್ತೆ ಅಥವಾ ಪ್ಲಸ್ ಮೈನಸ್ ಇತ್ತು ಅಂತ ಹೇಳಿದ್ರೆ ಅವುಗಳ ವ್ಯತ್ಯಾಸವನ್ನ ಕಂಡು ಹಿಡಿಯೋದು ಆಗಿರುತ್ತೆ ಈಗ ಸಜಾತಿ ಪದಗಳು ಅಂದ್ರೆ ಏನು ಅಂತ ಹೇಳಿ ಒಮ್ಮೆ ರೀಕಾಲ್ ಮಾಡೋಣ ಇಲ್ಲಿ ನೋಡಿ ನನ್ನ ಬಳಿ ಎಕ್ಸ್ ನ ಘಾತ ಎರಡು ಇದೆ ಅಂತ ಹೇಳಿದ್ರೆ ಮತ್ತೊಂದು ಎಕ್ಸ್ ನ ಗಾತ ಎರಡನ್ನ ಸೇರಿಸಿ ಅಂತ ಹೇಳಿದ್ರೆ ಆಗ ಅದರ ಬೆಲೆ ನೀವು ಇಲ್ಲಿ ನೋಡಬಹುದು ಚರಾಕ್ಷರ ಎಕ್ಸ್ ಇದೆ ಮತ್ತು ಅವುಗಳ ಘಾತ ಎರಡು ಆಗಿದೆ ಎರಡು ಚರಾಕ್ಷರ ಮತ್ತು ಅವುಗಳ ಘಾತ ಸೇಮ್ ಇರೋದ್ರಿಂದ ಒಂದೇ ಇರೋದ್ರಿಂದ ಆಗ ಈ ಎರಡೂ ಪದಗಳು ಲೈಕ್ ಟರ್ಮ್ಸ್ ಅಥವಾ ಸಜಾತಿ ಪದಗಳು ಆಗ್ತವೆ ಆಗ ನಾವು ಅವುಗಳ ಸಹಗುಣಕಗಳನ್ನ ಸೇರಿಸ್ತೇವೆ ಈಗ ಎಕ್ಸ್ ನ ಗಾತ ಎರಡರ ಜೊತೆ ಒಂದಿದೆ ಮತ್ತು ಎಕ್ಸ್ನ ಗಾತ ಎರಡರ ಜೊತೆ ಒಂದಿದೆ ಅಂತ ಹೇಳಿದ್ರೆ ಆಗ ಇದರ ಬೆಲೆ ಎರಡು ನ ಗಾತ ಎರಡು ಆಗುತ್ತೆ ನಾನು ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ತೇನೆ ನಾಲ್ಕು ವೈನ ಗಾತ ಮೂರು ಪ್ಲಸ್ ಮೂರು ವೈನಗಾತ ಮೂರು ಅಂತ ಹೇಳಿದ್ರೆ ನಾವು ಇದನ್ನು ಸಹ ಕೂಡಬಹುದಾಗಿರುತ್ತೆ ಕಾರಣ ನಾಲ್ಕು ಪ್ಲಸ್ ಮೂರು ಅಂತ ಹೇಳಿದ್ರೆ ಏಳು ಆಗುತ್ತೆ ಯಾಕೆ ಕೂಡ್ಬಹುದು ಅಂತ ಹೇಳಿದ್ರೆ ಇಲ್ಲಿರುವಂತಹ ಚರಾಕ್ಷರ ವೈ ಆಗಿದೆ ಮತ್ತು ಅವುಗಳ ಗಾತ ಒಂದೇ ಆಗಿದೆ ಹಾಗಾಗಿ ಇದು ಏಳು ವೈನಗಾತ ಮೂರು ಆಗುತ್ತೆ ಮತ್ತೊಂದು ಉದಾಹರಣೆಯನ್ನ ತೆಗೆದುಕೊಳ್ತೇವೆ ಅಂತ ಹೇಳಿದ್ರೆ ಈಗ ಮೈನಸ್ ಏಳು ಪೀನಗಾತ ಎರಡು ಪ್ಲಸ್ ಐದು ಪೀನಗಾತ ಎರಡು ಇವುಗಳ ಮೊತ್ತ ಕಂಡುಹಿಡಿಯಿರಿ ಹೇಳಿದ್ರೆ ಪಿ ಚರಾಕ್ಷರವಾಗಿದೆ ಅವುಗಳ ಗಾತ ಒಂದೇ ಆಗಿದೆ ಮೈನಸ್ ಏಳು ಪ್ಲಸ್ ಐದು ಅಂತ ಹೇಳಿದ್ರೆ ನಾವು ಮೈನಸ್ ಏಳರಿಂದ ಐದರಡೆಗೆ ಚಲಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವುಗಳ ಮೊತ್ತ ಮೈನಸ್ ಎರಡು ಪಿ ಎರಡು ನಮಗೆ ದೊರಕುತ್ತೆ ಇನ್ನು ಎಕ್ಸ್ ನ ಎರಡು ಪ್ಲಸ್ ಎಕ್ಸ್ನ ನ ಮೂರು ಇದರ ಬೆಲೆಯನ್ನು ಕಂಡುಹಿಡೀರಿ ಅಂತ ಹೇಳಿದ್ರೆ ಈಗ ನೀವು ಗಮನಿಸ್ಬೋದು ಚರಾಕ್ಷರ ಎಕ್ಸ್ ಆಗಿದೆ ಆದರೆ ಅವುಗಳ ಘಾತ ಬೇರೆ ಬೇರೆ ಆಗಿರೋದ್ರಿಂದ ನಾವು ಈ ಎರಡು ಪದಗಳನ್ನು ಕೂಡೋದಕ್ಕೆ ಸಾಧ್ಯ ಇಲ್ಲ ಕಾರಣ ನಮ್ಗೆ ಇಲ್ಲೆಲ್ಲ ದೊರಕಿದ್ದು ಸಜಾತಿ ಪದಗಳಾಗಿವೆ ಲೈಕ್ ಟರ್ಮ್ಸ್ ಆಗಿದೆ ಆದರೆ ಎಕ್ಸ್ನ ಗಾತ ಎರಡು ಮತ್ತು ಎಕ್ಸ್ ನ ಗಾತ ಮೂರನ ನಾವು ಅನ್ಲೈಕ್ ಟರ್ಮ್ಸ್ ಅಂತ ಹೇಳಿ ಕರಿತೇವೆ ವಿಜಾತಿ ಪದಗಳು ಅಂತ ಹೇಳಿ ಕರಿತೇವೆ ಇವುಗಳ ಮೊತ್ತ ಏನಾಗಿರುತ್ತೆ ಎಕ್ಸ್ ನ ಗಾತ ಎರಡು ಪ್ಲಸ್ ಎಕ್ಸ್ ನಗಾತ ಮೂರೇ ಆಗಿರುತ್ತೆ ನಾವು ಈ ಎರಡು ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡೀಬೇಕಾದ್ರೆ ಅವುಗಳ ಸಹಗುಣಕಗಳನ್ನು ಆ್ಯಡ್ ಮಾಡೋದಿಲ್ಲ ಅದು ನಿಮಗೆ ತಿಳಿದಿದೆ ಇದನ್ನು ಒಮ್ಮೆ ನಾವು ರೀಕಾಲ್ ಮಾಡಿದ್ವಿ ಹಾಗಾದರೆ ನಮಗೆ ಇಲ್ಲಿ ಕೊಟ್ಟಿರುವಂತಹ ಬಹುಪದೋಕ್ತಿ ಏನಿದೆ ಅಂತ ಹೇಳಿದ್ರೆ ಈ ಬಹುಪದೋಕ್ತಿಯಲ್ಲಿ ಸಜಾತಿ ಪದಗಳು ಯಾವ್ಯಾವು ಅಂತೇಳಿ ಗುರುತಿಸಿ ಅವುಗಳ ಮೊತ್ತವನ್ನು ಕಂಡುಹಿಡಿಯೋದೆ ಅಥವಾ ವ್ಯತ್ಯಾಸವನ್ನು ಕಂಡುಹಿಡಿಯೋದೆ ಮಾಡಿದ್ವಿ ಅಂತ ಹೇಳಿದ್ರೆ ಆಗ ನಾವು ಸುಲಭ ರೂಪಕ್ಕೆ ತರಬಹುದಾಗಿರುತ್ತೆ ನಾನು ಮೊದಲಿಗೆ ಅತ್ಯಂತ ಹೆಚ್ಚು ಗಾತ್ರದಿಂದ ಪ್ರಾರಂಭ ಮಾಡ್ತೇನೆ ಇಲ್ಲಿ ನೀವು ಗಮನಿಸ್ಬೋದು ಇಲ್ಲಿ ಹೆಚ್ಚು ಘಾತ ಅಂತ ಹೇಳಿದ್ರೆ ಪ್ಲಸ್ ಎರಡು ಎಕ್ಸ್ ನ ಮೂರು ಹಾಗಿದೆ ಇನ್ನು ಎಕ್ಸ್ ನ ಮೂರು ಇರುವಂತಹ ಮತ್ತೊಂದು ಪದ ಇದೆಯೇ ಅಂತ ನೀವು ಗಮನಿಸಿದ್ರೆ ಇಲ್ಲಿ ಯಾವುದು ಇಲ್ಲ ಹಾಗಾದ್ರೆ ನನಗೆ ಇಲ್ಲಿ ದೊರಕ್ತಾ ಇರೋದು ಎರಡು ಎಕ್ಸ್ ನ ಮೂರು ಆಯಿತು ಇನ್ನು ಎಕ್ಸ್ನ ಗಾತ ಮೂರರ ನಂತರ ಎಕ್ಸ್ನ ಗಾತ ಎರಡು ಎಕ್ಸ್ನ ಗಾತ ಎರಡು ಇರುವಂತಹ ಎಷ್ಟು ಪದಗಳಿವೆ ಇಲ್ಲಿ ಅಂತ ನೀವು ಗಮನಿಸಿದ್ರೆ ಇಲ್ಲಿ ನೋಡ್ಬೋದು ಮೂರು ಎಕ್ಸ್ನ ಗಾತ ಎರಡು ಮೂರು ಎಕ್ಸ್ನ ಗಾತ ಎರಡು ಇದೆ ಅಂತ ಹೇಳಿದ್ರೆ ಅದು ಪ್ಲಸ್ ಮೂರು ಎಕ್ಸ್ನ ಗಾತ ಎರಡು ಇದೆ ಮತ್ತೊಂದು ಪದ ಎಕ್ಸ್ನ ಗಾತ ಎರಡು ಇರುವಂಥದ್ದು ಮೈನಸ್ ಎಕ್ಸ್ನ ಗಾತ ಎರಡು ಈಗ ನಾನು ಇವೆರಡೂ ಪದಗಳನ್ನು ಒಂದು ಕಡೆ ಬರುವಂತೆ ಬರೆದ್ಕೊಳ್ತಾ ಇದ್ದೀನಿ ನಾನೀಗ ಸಿಂಪ್ಲಿಫೈ ಮಾಡ್ತಾ ಇಲ್ಲ ಸಜಾತಿ ಪದಗಳನ್ನೆಲ್ಲ ಒಂದು ಕಡೆ ಸೇರಿಸುವಂತಹ ಕೆಲಸ ಮಾಡ್ತಾ ಇದ್ದೇನೆ ಇದರಿಂದ ಬೆಲೆ ಬದಲಾಗೋದಿಲ್ಲ ನಾನು ರಿಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ಬಹು ಪದೋಕ್ತಿಯನ್ನು ಪ್ಲಸ್ ಮೂರು ಎಕ್ಸ್ನ ಗಾತ ಎರಡು ಮೈನಸ್ ಎಕ್ಸ್ನ ಗಾತ ಎರಡು ಎಕ್ಸ್ನ ಗಾತ ಎರಡರ ನಂತರ ನಮಗೆ ದೊರಕುವಂಥದ್ದು ಎಕ್ಸ್ ಈಗ ಎಕ್ಸ್ ಎಷ್ಟು ಅಂತ ಹೇಳಿ ನೋಡಿದ್ರೆ ಇಲ್ಲಿ ನಮಗೆ ಒಂದು ಪದ ಮೈನಸ್ ಎಂಟು ಎಕ್ಸ್ ಇದೆ ಮತ್ತೊಂದು ಪದ ಪ್ಲಸ್ ಒಂದು ಪಾಸಿಟಿವ್ ಏಟ್ ಎಕ್ಸ್ ಇನ್ನೊಂದು ನೆಗೆಟಿವ್ ಏಟ್ ಎಕ್ಸ್ ಇದೆ ಅದನ್ನು ನಾನಿಲ್ಲಿ ಬರಿತಾ ಇದ್ದೀನಿ ಮೈನಸ್ ಎಂಟು ಎಕ್ಸ್ ಪ್ಲಸ್ ಎಂಟು ಎಕ್ಸ್ ಇನ್ನು ಉಳಿದಿರುವಂಥದ್ದು ಎಕ್ಸ್ನಗಾತ ಸೊನ್ನೆ ಅಥವಾ ಸ್ಥಿರಾಂಕ ಅದ್ಯಾವುದು ಹೇಳಿ ಗಮನಿಸಿದ್ರೆ ಇಲ್ಲಿ ಪ್ಲಸ್ ಏಳು ದೊರಕ್ತಾ ಇದೆ ಇಲ್ಲಿ ಮೈನಸ್ ಮೂರು ದೊರಕ್ತಾ ಇದೆ ಪ್ಲಸ್ ಏಳು ಮೈನಸ್ ಮೂರು ಈಗ ನಾನು ಈ ಬಹುಪದೋಕ್ತಿಯನ್ನು ರೀಅರೇಂಜ್ ಮಾಡಿದ್ದೇನೆ ಅಷ್ಟೇ ಈಗ ನೀವು ಸಜಾತಿ ಪದಗಳನ್ನು ಸಿಂಪ್ಲಿಫೈ ಮಾಡ್ಬೋದಾಗಿರುತ್ತೆ ಈಗ ನೋಡಿ ಎರಡು ಎಕ್ಸ್ನಗಾತ ಮೂರು ಹಾಗೆ ಉಳ್ಕೊಳ್ಳುತ್ತೆ ಇನ್ನು ಪ್ಲಸ್ ಮೂರು ಎಕ್ಸ್ಕ್ವಯರ್ ಮೈನಸ್ ಎಕ್ಸ್ಕ್ವಯರ್ ಅಂತ ಹೇಳಿದ್ರೆ ಇಲ್ಲಿ ಪ್ಲಸ್ ಮೂರು ಮೈನಸ್ ಒಂದು ಇವುಗಳ ವ್ಯತ್ಯಾಸ ಎಷ್ಟು ಬರುತ್ತೆ ಪ್ಲಸ್ ಎರಡು ಎಕ್ಸ್ಕ್ವಯರ್ ಆಗತ್ತೆ ಇನ್ನು ಒಂದು ಮೈನಸ್ ಎಂಟು ಎಕ್ಸ್ ಇದೆ ಒಂದು ಪ್ಲಸ್ ಎಂಟು ಎಕ್ಸ್ ಸೇರೋದ್ರಿಂದ ಇವೆರಡು ಕ್ಯಾನ್ಸಲ್ ಆಗತ್ತೆ ನನಗೆ ಇಲ್ಲಿ ದೊರಕುವಂಥದ್ದು ಸೊನ್ನೆ ನಾನು ಸೊನ್ನೆಯನ್ನು ಸೇರಿಸಿದ್ರೆ ಅಥವಾ ಸೊನ್ನೆಯನ್ನು ತೆಗೆದ್ರೂ ಸಹ ಈ ಬಹುಪದೋಕ್ತಿಯಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಹಾಗಾಗಿ ನಾನಿಲ್ಲಿ ಸೊನ್ನೆ ಬರೆಯುವ ಅವಶ್ಯಕತೆ ಏನಿಲ್ಲ ಅಂದ್ಕೊಳ್ತೀನಿ ಇನ್ನು ಪ್ಲಸ್ ಏಳಕ್ಕೆ ಮೈನಸ್ ಮೂರನ್ನ ಸೇರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ದೊರಕುವಂಥದ್ದು ಪ್ಲಸ್ ನಾಲ್ಕು ಆಗಿದೆ ಈಗ ನಾವು ಈ ಪದಗಳನ್ನ ಕೂಡುವುದು ಅಥವಾ ಕಳೆಯೋದು ಸಾಧ್ಯ ಇಲ್ಲ ಯಾಕೆಂದ್ರೆ ನಮಗೆ ಇನ್ನು ಉಳಿದಿರುವಂಥದ್ದು ಈ ಮೂರು ಸಹ ವಿಜಾತಿ ಪದಗಳು ಹಾಗಾಗಿ ನಾವು ಈ ಒಂದು ಬಹುಪದೋಕ್ತಿಯನ್ನ ಸುಲಭ ರೂಪಕ್ಕೆ ತಂದಾಗ ದೊರಕ್ತಾ ಇರುವಂಥದ್ದು ಎರಡು ಎಕ್ಸ್ನ ನ ಗಾತ ಮೂರು ಪ್ಲಸ್ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ನಾಲ್ಕು ಯಾಕೆಂದರೆ ಇಲ್ಲಿ ಮೈನಸ್ ಎಂಟು ಎಕ್ಸ್ ಪ್ಲಸ್ ಎಂಟು ಎಕ್ಸ್ ಕ್ಯಾನ್ಸಲ್ ಆಗಿ ಸೊನ್ನೆ ದೊರಕ್ತಾ ಇದೆ ಈ ರೀತಿಯಾಗಿ ಬಹುಪದೋಕ್ತಿಗಳನ್ನು ನಾವು ಸುಲಭ ರೂಪಕ್ಕೆ ತರಬಹುದಾಗಿರುತ್ತೆ